ಮಣಿಪಾಲದ ಎಂಸಿಪಿಎಚ್ ಆವರಣದಲ್ಲಿ 3 ದಿನಗಳ ಕಾಲ ನಡೆದಂತಹ ಮಣಿಪಾಲ ಇಂಟರ್ನ್ಯಾಷನಲ್ ಲಿಟರೇಚರ್ ಆ್ಯಂಡ್ ಆರ್ಟ್ಸ್ ಪ್ಲಾಟ್ ಮಣಿಪಾಲದಲ್ಲಿ ಸಾಹಿತ್ಯೋತ್ಸವದ ಉದ್ಘಾಟನೆ ಅದ್ಧೂರಿಯಾಗಿ ನಡೆಯಿತು. ಈ ಕುರಿತಾದಂತಹ ಒಂದು ವರದಿ ಇಲ್ಲಿದೆ. ನಾವಿವತ್ತು ಇದ್ದೇವೆ ಮಣಿಪಾಲ ಅಂತಾರಾಷ್ಟ್ರೀಯ ಸಾಹಿತ್ಯ ಮತ್ತು ಕಲಾವೇದಿಕೆ ಅರ್ಪಿಸುತ್ತಿರುವ ಕನ್ನಡದ ಸಾಹಿತ್ಯೋತ್ಸವದಲ್ಲಿ. ಬನ್ನಿ, ಕನ್ನಡದ ಕಂಪು ಹೇಗೆಲ್ಲ ಸೂಸಿಸ್ತಾ ಇದೆ, ಯಾವೆಲ್ಲ ಕನ್ನಡದ ಮನಸ್ಸುಗಳು ಇಲ್ಲಿ ಸೇರ್ತವೆ, ಕನ್ನಡಕ್ಕಾಗಿ ಇಲ್ಲಿ ಏನೆಲ್ಲ ಕಾರ್ಯಗಳು ನಡೀತಾ ಇವೆ, ಆ ಎಲ್ಲ ವಿಚಾರಗಳ ಕುರಿತು ನಿಮ್ಮ ಮುಂದೆ ನಾವಿಡ್ತೇವೆ. ಹೌದು, ಇದು ಕನ್ನಡದ ಕಂಪು. ಮಣಿಪಾಲ ಎಂಸಿಪಿಎಚ್ ಆವರಣದಲ್ಲಿ 3 ದಿನಗಳ ಕಾಲ ನಡೆದ ಮಣಿಪಾಲ ಇಂಟರ್ನ್ಯಾಷನಲ್ ಲಿಟರೇಚರ್ ಆ್ಯಂಡ್ ಆರ್ಟ್ಸ್ ಪ್ಲಾಟ್ ಮಣಿಪಾಲ ಸಾಹಿತ್ಯೋತ್ಸವ ಉದ್ಘಾಟನೆ ನಡೆಯಿತು. ಬ್ರಿಟಿಷರ ಬಳುವಳಿಯಾದ ಮೆಕಾಲೆ ಶಿಕ್ಷಣ ನಗರ ಮತ್ತು ಹಳ್ಳಿ ಹಾಗೂ ವ್ಯಕ್ತಿ ಸಮುದಾಯವನ್ನ ಪ್ರತ್ಯೇಕಿಸಿದ್ದೇ ಆಧುನಿಕ ಸಮಸ್ಯೆಗಳಿಗೆ ಮುಖ್ಯ ಕಾರಣ ಎಂದು ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರ್ ಹೇಳಿದ್ದಾರೆ. ಭಾರತೀಯ ಪ್ರಾದೇಶಿಕ ಕಾವ್ಯದ ಎತ್ತರ ಆಳದ ಬದಲು ಉದ್ದ ಅಗಲಕ್ಕೆ ಸೀಮಿತವಾದ ಇಂಗ್ಲಿಷ್ ಗದ್ಯದಿಂದಾಗಿ ಸಾಹಿತ್ಯದಿಂದಲೂ ನಾವು ದೂರವಾಗ್ತಾ ಇದ್ದೇವೆ. ಅಹಂಕಾರ ತ್ಯಾಗ ಮಾಡಿ ರಸಾನುಭವವೇ ಕಾವ್ಯದ ಮುಖ್ಯ ಗುರಿ. ಕನ್ನಡಿಗೆ ಸೀಮಿತವಾಗದೆ ಸಮುದಾಯವನ್ನ ನೋಡಲು ಕಲಿಯಬೇಕು. ಭಕ್ತಿಪಂಥ ಚಳುವಳಿಯಿಂದ ಜನ ದೇವರ ಜೊತೆ ತಮ್ಮದೇ ಭಾಷೆಯಲ್ಲಿ ನೇರ ಸಂಪರ್ಕ ಸಾಧಿಸಲು ಸಾಧ್ಯವಾಗಿದ್ದರೆ, ಬ್ರಿಟಿಷರು ಬಂದ ಮೇಲೆ ಅದರಲ್ಲೂ ಸಾರ್ವಜನಿಕರಿಗೂ ಶಿಕ್ಷಣ ಕಡ್ಡಾಯ ಮಾಡಿದ ಮೇಲೆ ಅಪಾಯಕಾರಿ ಅಂಶಗಳು ಮೇಲೆ ಬಂದಿವೆ. ವಿದ್ಯೆಗಾಗಿ ಸಾಕಿದ್ದ ಸಂಸ್ಕೃತ ಭಾಷೆಯ ಜ್ಞಾನ ಸುಳ್ಳೆಂದು ಬ್ರಿಟಿಷರು ನಿರೂಪಿಸಿದ್ದು ಆಘಾತ ತಂದಿದೆ ಎಂದರು. ಮೊದಲು ಯಾವುದೇ ನಮ್ಮ ಸಾಹಿತ್ಯದ ಪ್ರಕಾರವಾಗಲಿ ಒಂದು ಕಮ್ಯುನಿಟಿಯನ್ನು ಅಡ್ರೆಸ್ ಮಾಡ್ತಾ ಇತ್ತು. ಇಂಗ್ಲಿಷ್ ಸಾಹಿತ್ಯ ಬಂದ ಕೂಡಲೇ ವ್ಯಕ್ತಿಯನ್ನು ಅಡ್ರೆಸ್ ಮಾಡಲಿಕ್ಕೆ ಶುರು ಮಾಡಿದ್ದೀವಿ, ಇಂಡಿವಿಜುವಲ್ ಅಡ್ರೆಸ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಇದು ಮೊದಲೇ ಬದಲಾವಣೆ. ಎರಡನೇ ಬದಲಾವಣೆ ಅಂತಂದರೆ ಪ್ರೋಸ್ ಬಂದಿತ್ತು. ನಮ್ಮ ಪ್ರೋಸ್ ಬಂದು ಹೇಗೆ ಬಂತು ಅಂತ ಹೇಳ್ತಂದ್ರೆ, ಎಮರ್ಸನ್ ಹೇಳ್ತಾನೆ ಏನು ಅಂತ ಹೇಳ್ತಂದ್ರೆ, ಬರೀ ಲಿರಿಕ್ಸು ಆಮೇಲೆ ಛಂದಸ್ಸು ಇವುಗಳಿಂದ ಪದ್ಯ ಆಗೋದಿಲ್ಲ, ಬಟ್ ಇದರ ಹಿಂದಿನ ತರ್ಕದಿಂದ ಪದ್ಯ ಆಗ್ತದೆ, ಅದು ಮುಖ್ಯ ಅಂತ ಹೇಳ್ತಾನೆ. ಲೇಖಕಿ ವೈದೇಹಿ ಮಾತನಾಡಿ, ಶ್ರೀಮಂತ ಬದುಕೇ ಬೇರೆ, ಬದುಕನ್ನ ಶ್ರೀಮಂತಗೊಳಿಸುವುದೇ ಬೇರೆ. ದುಡ್ಡಷ್ಟೇ ಬದುಕಲ್ಲ, ದುಡ್ಡಿನ ಮನೆಗೆ ಹೋದ್ರೂ ಹೃದಯ ನೆಲೆಗೆ ಸಾಹಿತ್ಯ ಕಲೆ ಇದ್ರೆ ಮನುಷ್ಯರಾಗಿ ಬದುಕಲು ಸಾಧ್ಯ. ಶ್ರೀಮಂತಿಕೆ ಸೊಕ್ಕು, ಭೌತಿಕ ಸೊಕ್ಕು ಸಲ್ಲದು. ಹೃದಯ ಮಿಡಿತ ಮೃದುತ್ವ ಕಳೆದುಕೊಳ್ಳದೆ ಶಿಕ್ಷಣದ ಮೂಲಕ ಸಂವೇದನೆ ಶಕ್ತಿ ಬೆಳೆಯಬೇಕು. ಇಂದು ವಾಕ್ ಸ್ವಾತಂತ್ರ್ಯ ಮಾತ್ರವಲ್ಲದೆ ಮೌನದ ಸ್ವಾತಂತ್ರ್ಯವೂ ಇಲ್ಲವಾಗಿದೆ. ಮನುಷ್ಯತ್ವವನ್ನ ಮರೆತು ರಾಕ್ಷಸರಾಗುವ ಈ ಕಾಲದಲ್ಲಿ ನೀವು ಮನುಷ್ಯರೆಂದು ಹೇಳುವವರು ಸಾಹಿತ್ಯದ ಅಗತ್ಯವಿದೆ. ಈ ಮೂಲಕ ನಮ್ಮೊಳಗನ್ನು ತಿಳಿಯಬೇಕು ಎಂದಿದ್ದಾರೆ. ವಿಚಾರವಾದ ಹೆಸರಿನಲ್ಲಿ ದ್ವೇಷ ಕ್ಲೇಶದಿಂದ ತಮಗೆ ಆಗದಿರುವುದನ್ನ ಕೊಲ್ಲುವುದರಿಂದ ಸೊಲ್ಲು ಅಡಗಿಸಲಾಗದು, ಅನ್ಯರನ್ನ ಗೆಲ್ಲಲಾಗದು. ಸೃಜನಶೀಲತೆ ಯಾರಿಗೂ ಹೆದರದೆ ಹರಿವ ಧಾರೆ. ಸಾಹಿತ್ಯ ಕಲಾಲೋಕ ಮಾನವ ಲೋಕದ ಪ್ರಕ್ರಿಯೆ. ಸಮಾಜ ಶ್ರುತಿ ತಪ್ಪಿದ್ರೆ ಅನಾಹುತಗಳು ಸಂಭವಿಸುತ್ತದೆ. ಹೊಸದಾಗಿ ಹುಟ್ಟುವ ಕಲ್ಪನೆ ವಿಚಾರಧಾರೆಗಳ ಹತ್ಯೆ ಸಲ್ಲದು ಎಂದು ವೈದೇಹಿ ಹೇಳಿದ್ರು. ಶ್ರೀಮಂತ ಬದುಕು ಬೇರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಮಕ್ಕಳು ನೆನ್ಪಿಟ್ಕೊಳ್ಳಿ. ಶ್ರೀಮಂತ ಬದುಕು ಬೇರೆ, ಬದುಕನ್ನ ಶ್ರೀಮಂತಗೊಳಿಸ್ಬೇರೆ. ನಮ್ಮ ಸುಬ್ಬಣ್ಣ, ನಮ್ಮ ಕುವೆಂಪು, ನಮ್ಮ ತೇಜಸ್ವಿ ಇಂಥ ಅನೇಕರು ತಮ್ಮ ತಮ್ಮ ಬದುಕನ್ನ ಶ್ರೀಮಂತಗೊಳಿಸ್ಕೊಂಡ್ರು. ಹೇಗೆ? ವಿಚಾರಗಳ ಮೂಲಕ, ಒಳ್ಳೆ ವಿಚಾರಗಳ ಮೂಲಕ, ಆ ವಿಚಾರವನ್ನು ಹಂಚಿಕೊಳ್ಳೋದ್ರ ಮೂಲಕ, ಎಲ್ಲವನ್ನು ಕರೆದುಕೊಂಡು ಮಾತಾಡಿಸೋದ್ರ ಮೂಲಕ, ಎಷ್ಟು ನೀರಿನ ಹಾಗೆ ಬರೆಯೋದ್ರ ಮೂಲಕ. ನೀವು ಬರೆಯೋದನ್ನೇ ನಾವು ಬಿಟ್ಟರೆ ಇವತ್ತೊಂದು ಮೊದಲ ಮನೆಗೆ ಹೋಗೋಕ್ಕಾಗಲ್ಲ ನಮಗೆ. ಮಕ್ಕಳಿಗೆ ಕಂಪ್ಯೂಟರ್ ಎದುರು ಕೂತ್ಕೊಂತಾರೆ, ಯಾವುದಕ್ಕೂ ಹೋಗೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ. ಕುವೆಂಪದ ವಿಶ್ವಾತ್ಮಕ ದೃಷ್ಟಿ ಇತ್ತಲ್ಲ, ಅದು ವಿಶ್ವಾತ್ಮಕ ದೃಷ್ಟಿ. ಇದು ಕಂಪ್ಯೂಟರ್ ಸಿಗುತ್ತಾರೆ ವಿಶ್ವಾತ್ಮಕ ದೃಷ್ಟಿ, ಅದು ಅಲ್ಲ, ಅದು ನಮ್ಗೆ ಅದೇ ವಿಶ್ವಾತ್ಮಕ ದೃಷ್ಟಿ ಆಗಿದೆ ಇವತ್ತು. ಇದು ದುರಂತ ನಮಗೆ. ಸಾಹಿತ್ಯೋತ್ಸವ ಸಮ್ಮೇಳನಕ್ಕೆ ಜನರಿಂದ ಉತ್ತಮ ಸ್ಪಂದನೆ ದೊರಕಿದ್ದು, 2018ರಲ್ಲಿ ಮಣಿಪಾಲ ವಿವಿ ರಜತ ಮಹೋತ್ಸವ ಆಚರಿಸಲಿದ್ದು, ಮಣಿಪಾಲ ಸಾಹಿತ್ಯೋತ್ಸವ ಪ್ರತಿ ವರ್ಷವೂ ನಡೆಯಲಿದೆ ಎನ್ನುವುದೇ ಸಂತಸದ ವಿಷಯ.